ನೋಡು ಸಖಿ ನೋಡ್ತಾ ಕೂತಿರೋ ಅಣ್ಣಂದ್ರಿಗೆ ಅಕ್ಕಂದ್ರಿಗೆ ಎಲ್ರಿಗೂ ನೋಡು ಸಖಿ ಮಾಡೋ ನಮಸ್ಕಾರ. ಈ ಸಲ ನಿಮ್ಮ ನೋಡು ಸಖಿ ಏನು ಹೊಸ ಮಾಹಿತಿ ತಂದವಳೆ ಅಂತ ಕಾಯ್ತಾ ಇದ್ದೀರಾ? ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಕಾನೂನಾತ್ಮಕವಾಗಿ ಏನೆಲ್ಲ ಯೋಜನೆಗಳಿದೆ ಅನ್ನೋದ್ರ ಬಗ್ಗೆ ನಮ್ಮ ವೆಂಕಟಪ್ಪ ಅವರು ಒಂದಷ್ಟು ಮಾಹಿತಿಗಳನ್ನು ತಿಳಿಸ್ತೀನಿ ಅಂತ ಬಂದವ್ರೆ. ಅದೇನು ಅಂತ ನೋಡ್ಕೊಂಡ್ ಬರೋಣವಾ? ಅಮ್ಮ ನಮಸ್ತೆ, ನನ್ನ ಹೆಸರು ವೆಂಕಟಪ್ಪ ಅಂತ. ಅಸ್ಟೆಂಟ್ ಸಿಡಿಪಿಒ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಸುಮಾರು 19 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ಅಭಿವೃದ್ಧಿ ಬಂದು ಹೇಳಿದಾಗ ಯೋಜನೆಗಳು ಅಂತ ಕರಿತೀವಿ. ಅವರು ಉಲ್ಲಂಘನೆ ಮಾಡಿದಾಗ ಕಾನೂನು ಬರ್ತದೆ. ಈಗ ಎಕ್ಸಾಂಪಲ್, ವರದಕ್ಷಿಣೆ ತಗೊಳ್ತಕ್ಕಂಥದ್ದು ತಪ್ಪು, ಕೊಡೋದು ತಪ್ಪು, ತಗೊಳ್ತಕ್ಕಂಥದ್ದು ತಪ್ಪು. ಅದ್ರ ಉದ್ದೇಶ ಏನು ಅಂತ ಹೇಳಿದ್ರೆ ಮಹಿಳೆಯರಿಗೆ ದೌರ್ಜನ್ಯ ಆಗಬಾರದು. ಇದೆಲ್ಲ ಕಾಯ್ದೆಗಳನ್ನ ಮಾಡಿ ಅವ್ರಿಗೆ ಏನು ರಕ್ಷಣೆ ಕೊಡಬೇಕು ಅದಷ್ಟನ್ನ ಒಂದು ನಮ್ಮ ಸರ್ಕಾರಗಳು ಮಾಡ್ತಾ ಇದೆ. ಅದ್ರ ಮುಖ್ಯವಾಗಿ ಈಗ ಮಗು ಹುಟ್ಟಿದಪ್ಪ, ಹೆಣ್ಮಗಳನ್ನ ರಕ್ಷಣೆ ಮಾಡಬೇಕು, ಯಾವ ರೀತಿ ಮಾಡಬೇಕು, ಅದಕ್ಕೆ ಬಂದಂತ ಸ್ಕೀಮೆ ಭಾಗ್ಯಲಕ್ಷ್ಮಿ ಯೋಜನೆ. ಯಾಕೆ ಭಾಗ್ಯಲಕ್ಷ್ಮಿ ಯೋಜನೆ ಬಂತು? ಗಂಡು ಮಕ್ಕಳಿಗೆ ಯಾಕೆ ಬರಲಿಲ್ಲ ಅಥವಾ ಮೊದಲು ಯಾಕೆ ಇರಲಿಲ್ಲ ಅಂತ ನಿಮ್ಗೆ ಗೊತ್ತಿರಲಿ. ಭಾಗ್ಯಲಕ್ಷ್ಮಿ ಯೋಜನೆಯನ್ನ ಸರ್ಕಾರ ಜಾರಿಗೆ ತಂದ್ಮೇಲೆ ಹೆಣ್ಣು ಮಕ್ಕಳ ಶಿಶು ಹತ್ಯೆ ಕಡಿಮೆ ಆಗಿದೆ, ಹೆಣ್ಣು ಮಕ್ಕಳ ಮರಣ ಕಡಿಮೆ ಆಗಿದೆ. ಇನ್ಬ್ಯಾಲೆನ್ಸ್ ಆಗ್ತಿತ್ತು, ಹಿಂಗೆ ಸಮತೋಲನ ಇರಲಿಲ್ಲ ಹೆಣ್ಣು ಗಂಡಲ್ಲಿ. ಇವತ್ತು ಹೆಣ್ಣು ಗಂಡಿಗೆ ಸಮಾನವಾಗಿ ಮಕ್ಕಳು ಹುಡ್ತಾ ಇದ್ದಾವೆ, ಆಮೇಲೆ ಹೆಣ್ಣು ಮಕ್ಕಳ ರಕ್ಷಣೆ ನಡೀತಾ ಇದೆ, ಭಾಗ್ಯಲಕ್ಷ್ಮಿ ತಾಯಿಯಂದ್ರ ರಕ್ಷಣೆ ನಡೀತಾ ಇದೆ. ಇನ್ನು ಇದು ಭಾಗ್ಯಲಕ್ಷ್ಮಿ ಯೋಜನೆ ಆಯಿತು. ಆ ನಂತರ ನಾವು ಯೋಚನೆ ಮಾಡ್ತಕ್ಕಂಥದ್ದು ಬಾಲ್ಯ ವಿವಾಹವನ್ನು ತಡೀತಕ್ಕಂಥದ್ದು. ಇದು ಬಾಲ್ಯ ವಿವಾಹ ತಡೀತಕ್ಕಂಥದ್ದು ಎಲ್ಲಿಗೆ ಹೋಗಿದೆ ಅಂತ ಹೇಳಿದ್ರೆ ನಮ್ದೊಂದು ದೊಡ್ಡ ಹೋರಾಟ ಅಂತ ಅನ್ಬೇಕಿಂತ ನಮ್ಮ ಇಲಾಖೆನಲ್ಲಿ ನಮಗೆ ಶಾಪ ಆಗ್ತಿರ್ತಕ್ಕಂಥವ್ರು ಕಡಿಮೆ. ನೀವು ಯಾವುದೇ ಹಳ್ಳಿಗಳಿಗೆ ಹೋಗಿ ಯಾರಪ್ಪ ಅಂದ್ರೆ ಮದುವೆ ನಿಲ್ಲಿಸಿದ್ರು. ಆದರೆ ನಿಜವಾಗ್ಲೂ ಸಂತೋಷ ಪಡ್ತಕ್ಕಂಥದ್ದು ಏನಂದ್ರೆ ಮದುವೆ ನಿಲ್ಲಿಸಿದ್ದಲ್ಲ, ನಾವು ಮದುವೆ ಮುಂದಕ್ಕೆ ಹಾಕಿದ್ವಿ ಅಂತ. ಮದುವೆ ಮಾಡೇ ಮಾಡ್ತಾರೆ, 18 ವರ್ಷದ ನಂತರ ಹೆಣ್ಮಗು ಮಾಡಿ, 21 ವರ್ಷದ ನಂತರ ಗಂಡು ಮಗುಗೆ ಮಾಡಿ ಅಂತ. ನೀವು ನೋಡಿರ್ಬೇಕು ನೀವು ಪೇಪರ್ನಲ್ಲಿ ಏನು ಹೆರಿಗೆ ಸಮಯದಲ್ಲಿ ತಾಯಿ ಸಾವು ಅಂತ. ಅದೇ ನೀವು ಹೆರಿಗೆ ಸಮಯದಲ್ಲಿ ತಂದೆ ಸಾವು ಅಂತ ನೋಡಿದ್ರ ಯಾಕೆ ಅಂದ್ರೆ ಇಲ್ಲ, ಆ ಮಗುಗೆ 13 ವರ್ಷಕ್ಕೆ 14 ವರ್ಷಕ್ಕೆ 15 ವರ್ಷಕ್ಕೆ ಮಾಡಿರ್ತಾರೆ. ಅದು ಡೆಲಿವರಿ ಆದರೆ ಮೊದಲೇ ತೆಳಗಿರ್ತಾರೆ, ಆ ಮಕ್ಕಳಿಗೆ ರಕ್ತಹೀನತೆ ಇರುತ್ತೆ. ಮದುವೆ ಮಾಡ್ತೀವಿ, ತಾಯಿಯಂದ್ರೆ ಸಾವನ್ನ ನೋಡ್ತಾ ಇದ್ದೀವಿ. ಬಾಲ್ಯ ವಿವಾಹವನ್ನು ತಪ್ಪಿಸ್ಬೇಕು ಅನ್ನೋ ಹೋರಾಟ. ಯಾವುದೇ ಮಹಿಳೆಗೆ ಒಂದು ತೊಂದರೆ, ಅದು ಉದಾಹರಣೆಗೆ ಗಂಡ ಹೆಂಡತಿ ಇರ್ತಾರೆ, ಇದಕ್ಕಿದಂಗೆ ಮನೆಯಿಂದ ಹೊರಗಡೆ ಹಾಕ್ಬಿಡ್ತಾರೆ, ಆಮೇಲೆ ಇದಕ್ಕಿದಂಗೆ ನಿಮ್ಗೆ ಯಾವುದೇ ಸೌಲಭ್ಯ ಕೊಡಲ್ಲ ಅಂತಾರೆ, ಒಡೆದ್ಬಿಟ್ಟು ಹಿಂಸೆ ಕೊಡ್ತಾರೆ, ಭಾಷೆನಲ್ಲಿ ಹಿಂಸೆ ಕೊಡ್ತಾನೆ, ಊಟ ಕೊಡದೆ ಓಡಿಸ್ಬಿಡ್ತಕ್ಕಂಥದ್ದಿರ್ತದೆ, ಆಮೇಲೆ ಅವ್ರನ್ನ ಕುಟುಂಬದ ಆಸ್ತಿ ಯಾವುದೇ ಸೌಲಭ್ಯ ಕೊಡದಂಗೆ ಹೊರಗಡೆ ಕಳಿಸ್ಬಿಡ್ತಾರೆ, ಒಂದು ಬರೀ ಹೆಣ್ಮಕ್ಳೇ ಆದ ಅಂತ ಹೊರಗಡೆ ಕಳಿಸ್ಬಿಡ್ತಾರೆ. ಇದನ್ನ ತಪ್ಪಿಸ್ಬೇಕು. ಕೋರ್ಟಲ್ಲಿ ವರ್ಷಗಟ್ಟಲೆ ಅಲ್ಲಿತ್ತಿದ್ರು ಪಾಪ ಅವರು, ಅದನ್ನು ಕೂಡಲೇ ತಕ್ಷಣದಲ್ಲಿ ಪರಿಹಾರ ಕೊಡಬೇಕು ಅಂತೇಳಿ ಕೌಟುಂಬಿಕ ಸಂರಕ್ಷಣಾ ಅಧಿನಿಯಮವನ್ನು ಜಾರಿಗೆ ತಂದಿರ್ತಕ್ಕಂಥದ್ದು. ಆ ಒಂದು ಅಧಿನಿಯಮದಲ್ಲಿ ನಮ್ಮಲ್ಲಿ ಸಂರಕ್ಷಣಾಧಿಕಾರಿಗಳು ಅಂತ ಒಬ್ಬರಿರ್ತಾರೆ, ಅವ್ರ ಹತ್ರ ಬಂದು ಇವ್ರು ಮನವಿ ಮಾಡಿದ್ರೆ ಅವರಲ್ಲಿ ಏನು ಆರ್ಥಿಕವಾಗಿ ಸಾಮಾಜಿಕವಾಗಿ ಏನು ತೊಂದರೆ ಆಗಿದೆ ಅದನ್ನು ಕೂಡಲೇ ಒಂದು ಮನೆಯ ನ್ಯಾಯಾಲಯದ ಮುಖಾಂತರ ಸ್ಥಳೀಯವಾಗಿ ಅವ್ರ ಮುಖಾಂತರ ನಾವು ಒಂದು ಅರ್ಜಿಯನ್ನು ಕಳಿಸಿ ಅವರಿಗೆ ಪರಿಹಾರ ಕೊಡಿಸ್ತಕ್ಕಂಥದ್ದು ಸಂರಕ್ಷಣಾ ಕಾಯ್ದೆಯಲ್ಲಿ ಒದಗಿಸ್ಕೊಡ್ತಾ ಇದ್ದೀವಿ. ಇದು ಮಹಿಳೆಯರು. ಇನ್ನು ಮಕ್ಕಳಿಗೆ ಸಂರಕ್ಷಣಾ ಕಾಯ್ದೆ ಅಂತ ಹೇಳಿದ್ರೆ ಮಕ್ಕಳಿಗೆ ಬಹಳ ಕಾಯ್ದೆಗಳು ಬಂದಿದೆ. ಫೋಕ್ಸೋ, ಅಕಸ್ಮಾತ್ ಅತ್ಯಾಚಾರಗಳು ನಡೀತಕ್ಕಂಥದ್ದಾದರೆ ಆ ಫೋಕ್ಸೋ ಕಾಯ್ದೆ ಇರ್ಬೋದು, ಆ ಒಂದು ಲೈಂಗಿಕ ದೌರ್ಜನ್ಯವನ್ನು ನಡೀತಕ್ಕಂಥದ್ದಾಗ್ಬೋದು, ಮಹಿಳೆಯರಿಗೆ ಕಚೇರಿ ಕೆಲಸ ಮಾಡ್ತಕ್ಕಂಥ ದೌರ್ಜನ್ಯ ಏನಾದ್ರು ಕಂಡು ಬಂದರೆ ಅಥವಾ ಮಿಸ್ಬಿಹೇವ್ ಮಾಡಿದ್ರೆ ಅದಕ್ಕೆಲ್ಲ ಬಹಳ ಕಾಯ್ದೆಗಳು ನಮ್ಮ ಸಂರಕ್ಷಣೆಗೆ ಇದೆ. ಯಾವ ಹಳ್ಳಿನಲ್ಲಿ ಯಾರು ಮಿಸ್ಸಿಂಗ್ ಆಗಿದ್ದಾರೆ, ಯಾರು ಏನು ತೊಂದರೆ ಒಳಪಟ್ಟಾಗಿದ್ದಾರೆ ಅಂತ ಗೊತ್ತಾಗ್ತಿರಲಿಲ್ಲ. ಈಗ ಹಂಗಿಲ್ಲ, ನಮ್ಮದೇ ಒಂದು ಸಮಿತಿಯನ್ನು ಮಾಡಿ ಅಲ್ಲಿ ಮೇಲ್ವಿಚಾರಕರು, ಅಂಗನವಾಡಿ ಕಾರ್ಯಕರ್ತೆಯರು, ಗ್ರಾಮ ಪಂಚಾಯತಿಯವರೆಲ್ಲ ಒಂದು ಸಲಹಾ ಸಮಿತಿ ಅಂತ ಮಾಡಿ ಅವು ಕಾವಲು ಸಮಿತಿ ಅಂತ ಕೂಡ ಮಾಡಿದ್ದೀವಿ. ಅವರೇನಂತ ಹೇಳಿದ್ರೆ ಒಂದು ಪರಿಶೀಲನೆ ಮಾಡಬೇಕು, ಯಾರಾದರೂ ಮಿಸ್ ಆಗಿದಾರ, ಅಕಸ್ಮಾತ್ ಯಾರಾದ್ರೂ ತೊಂದರೆ ಆಗಿದೆಯಾ, ಅವ್ರಿಗೆ ಆರ್ಥಿಕವಾಗಿ ಏನೋ ಸಪೋರ್ಟ್ ಮಾಡ್ಬೋದಾ, ಟ್ರೈನಿಂಗ್ಗಳನ್ನ ಕೊಡ್ಬೋದಾ ಅಂತ ಕೊಡೋದ್ರ ಮುಖಾಂತರ ಸಾಗಾಣಿಕೆ ಮತ್ತು ಮಾರಾಟವನ್ನು ತಪ್ಪಿಸಿರ್ತಕ್ಕಂಥ ಒಂದು ಕಾಯ್ದೆ ಇದೆ. ಇನ್ನೊಂದು ಸ್ಥೈರ್ಯ ಅಂತ ಒಂದು ಯೋಜನೆ ಇದೆ. ಈ ಯೋಜನೆ ಅಡಿಯಲ್ಲಿ ಸ್ಥೈರ್ಯ ಯೋಜನೆ ಅಂತ ಏನಪ್ಪ ಅಂತ ಹೇಳಿದ್ರೆ ಯಾವುದೇ ಹೆಣ್ಣು ಮಕ್ಕಳ ಮೇಲೆ ಆಶ್ರಿತ ದಾಳಿಗೊಳಗಾದರೆ, ಅತ್ಯಾಚಾರಕ್ಕೊಳಗಾದರೆ ಅವ್ರನ್ನ ಅದನ್ನು ತಪ್ಪಿಸಿ ಅವ್ರಿಗೆ ರಕ್ಷಣೆ ಕೊಡಬೇಕು ಅಂತಕ್ಕಂಥದ್ದು ಒಂದು ಮಾಡಿದ್ದೀವಿ. ಮತ್ತು ಅವ್ರಿಗೆ ಅಲ್ಲಿ ಮಹಿಳಾ ಚಿಕಿತ್ಸಾ ಘಟಕ ಅಂತ ಒಂದು ಮಾಡಿದ್ದೀವಿ. ಎಲ್ಲ ಇಲಾಖೆಯವರು ಒಂದೇ ಕಡೆ ಬಂದು, ಪೊಲೀಸ್ ಇಲಾಖೆ, ಆರೋಗ್ಯ ಇಲಾಖೆ ಮತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಅಷ್ಟು ಇಲಾಖೆಗಳು ಅಲ್ಲೇ ಬಂದು ಆ ಮಹಿಳೆಗೆ ನಾವು ಧೈರ್ಯವನ್ನು ತುಂಬಿ ಸೊ ಅವ್ರಿಗೆ ಒಂದು ಮಾನಸಿಕವಾಗಿ ಸಪೋರ್ಟನ್ನು ಮಾಡಿ ಅಲ್ಲಿ ಸೌಲಭ್ಯ ಕೊಡ್ತಕ್ಕಂಥದ್ದು ಕೂಡ ಇದೆ. ಸಾಂತ್ವನ ಅಂತ ಒಂದು ಯೋಜನೆ, ಅದರಲ್ಲಿ ಎರಡು ವಿಭಾಗವನ್ನು ನಾವು ಕಾಣ್ತೀವಿ. ಸಾಂತ್ವನದಲ್ಲಿ ಕೌನ್ಸಿಲರ್ಗಳನ್ನ ನೇಮಕಾತಿ ಮಾಡಿ ಅದರಲ್ಲೊಬ್ಬ ಮಹಿಳೆ ಬಂದಿರೋದ್ರೆ ರಿಹಾಬಿಲಿಟೇಷನ್ ಹೇಗೆ ಮಾಡ್ಬೋದು, ಪುನರ್ವಸ್ತಿ ಯಾವ ಥರ ಕಲ್ಪಿಸ್ಬೋದು, ಕೌನ್ಸಿಲಿಂಗ್ ಮುಖಾಂತರ ಯಾವ ಥರ ಮಾಡ್ಬೋದು ಅಂತ. ಅದೇ ರೀತಿ ಕಾನೂನು ನ್ಯಾಯಾಲಯ ಕೂಡ ನಮಗೆ ಒಬ್ಬರನ್ನ ವಕೀಲರನ್ನು ಕೂಡ ನೇಮಿಸಿದೆ, ಅವರು ಕೂಡ ಕೌನ್ಸಿಲಿಂಗ್ ಮಾಡ್ತಕ್ಕಂಥದ್ದು. ಯಾಕೆಂದರೆ ಗಂಡ ಹೆಂಡತಿ ಜಗಳ ಮಾಡ್ಕೊಬಂದು ಬರೀ
ಅವರು ಬಿಟ್ಟೋಗ್ತಕ್ಕಂಥ ಬಿಡುಗಡೆ ಮಾಡ್ತಕ್ಕಂಥದ್ದಕ್ಕೆ ಆಗೋಗಿದೆ ನಮಗೆಲ್ಲ ವಿಚ್ಛೇದನ ಅಂತದ್ದೆಲ್ಲ ಚರ್ಚೆ ಇಲ್ಲ. ನಮ್ಮ ಕಾನ್ಸೆಪ್ಟ್ ಇರತಕ್ಕಂಥದ್ದು ಅವ್ರಿಗೊಂದು ಕೌನ್ಸಿಲಿಂಗ್ ಕೊಟ್ಟು ಇವರಿಗೆ ಕೌನ್ಸಿಲಿಂಗ್ ಕೊಟ್ಟು ಅದನ್ನು ಸಾಂತ್ವನ ಯೋಜನೆ ಅಡಿಯಲ್ಲಿ ಅವ್ರಿಗೆ ಸೌಲಭ್ಯ ಒದಗಿಸ್ತಕ್ಕಂಥದ್ದು. ಏನೇ ಸೌಲಭ್ಯ ಬೇಕು ಅಂದ್ರೂ ದಯವಿಟ್ಟು ಅಂಗನವಾಡಿಗೆ ಹೋಗಿ, ನಿಮ್ಮ ಹಳ್ಳಿಗಳಲ್ಲೇ ಇರ್ತದೆ ಅಲ್ಲಿ ಕಾರ್ಯಕರ್ತೆ ಭೇಟಿಯಾಗಿ ನಮ್ಮ ಕಚೇರಿಗೆ ಫೋನ್ ಮಾಡಿ ನಾವು ಎಲ್ಲ ಟೈಮಲ್ಲೂ ಕೂಡ ನಿಮ್ಮ ಕೂಡಲೇ ನಾವು ಸಹಾಯ ಬರ್ತೀವಿ. ದಯವಿಟ್ಟು ಎದುರು ಅವಶ್ಯಕತೆ ಇಲ್ಲ, ಏನೂ ತೊಂದರೆ ಇಲ್ಲ, ಬದುಕ್ತಕ್ಕಂಥದ್ದಕ್ಕೆ ಬೇಕಾದಷ್ಟು ಯೋಜನೆಗಳಿದ್ದಾವೆ, ನಮ್ಮ ಇಲಾಖೆ ಅದಕ್ಕೆ ಸಂಪೂರ್ಣ ಬೆಂಬಲ ಇದೆ ಅಂತೇಳಿ ನನ್ನ ಅಭಿಪ್ರಾಯನೇ ಹೇಳ್ತೀನಿ. ಇಷ್ಟೆಲ್ಲ ಕಾನೂನುಗಳು ನಮಗೆ ಅಂತಲೇ ಇರುವಾಗ ಅದನ್ನು ಉಪಯೋಗ ಮಾಡ್ಕೊಳ್ಳೋ ಕಡೆ ಯೋಚನೆ ಮಾಡವ ಅಂತ ಹೇಳ್ತಾ, ಕಾನೂನಾತ್ಮಕವಾಗಿ ಮಧ್ಯಸ್ಥಿಕೆ ಕೇಂದ್ರದ ಉಪಯೋಗ ಏನು, ಅದನ್ನ ಹೆಂಗೆ ಪಡ್ಕೋಬೇಕು ಅನ್ನೋದ್ರ ಬಗ್ಗೆ ನಮ್ಮ ನಾರಾಯಣಗೌಡರು ನಾನು ಒಂದಷ್ಟು ಮಾಹಿತಿ ಹೇಳ್ತೀನಿ ಅಂತ ಬಂದವ್ರೆ, ಅದೇನು ಅಂತ ನೋಡ್ಕೊಂಬರೋಣವಾ. ನಾನು ನಾರಾಯಣಗೌಡ ಅಂತೇಳಿ, ನಾನು ವಕೀಲ ವೃತ್ತಿಯನ್ನು ಮಾಡ್ತಾಯಿದ್ದೀನಿ. ಸುಮಾರು 28 ವರ್ಷಗಳಿಂದನೂ ಎಚ್ ಡಿ ಕೋಟೆಯಲ್ಲಿ ವಕೀಲ ವೃತ್ತಿಯನ್ನು ಮಾಡ್ತಾಯಿದ್ದೀನಿ. ನೋಡಿ, ಮಧ್ಯಸ್ಥಿಕೆ ಕೇಂದ್ರಕ್ಕೆ ನೀವು ಡೈರೆಕ್ಟಾಗಿ ಅರ್ಜಿ ಸಲ್ಲಿಸೋಂಗಿಲ್ಲ. ಇದು ಮಧ್ಯಸ್ಥಿಕೆ ಕೇಂದ್ರ ಏನಿದ್ರು ಒಂದು ನ್ಯಾಯಾಲಯದ ಕೋರ್ಟಿನ ಅಂಗವಾಗಿ ಕೆಲಸ ಮಾಡ್ತಾಯಿದೆ. ಇದು ನೀವು ಮೊದಲು ನಿಮ್ಮ ವಕೀಲರ ಮೂಲಕ ಏನು ನೀವು ಅರ್ಜಿ ಸಲ್ಲಿಸಿರ್ತೀರ ಕೋರ್ಟ್ಗೆ, ನೀವು ಕೋರ್ಟ್ಗೆ ಹಾಜರಾದ ನಂತರ ಎದುರುದಾರರು ಸಹ ನಿಮ್ಮ ಅರ್ಜಿಗೆ ಉತ್ತರ ಕೊಟ್ಟ ನಂತರ ಇಬ್ಬರ ವಿಚಾರಣೆ ಶುರುವಾಗೋದಕ್ಕೆ ಮೊದಲು, ನ್ಯಾಯಾಲಯದಲ್ಲಿ ವಿಚಾರಣೆ ಶುರುವಾಗೋದಕ್ಕೆ ಮೊದಲು ಅವರು ನಮ್ಮ ಮಧ್ಯಸ್ಥಿಕೆ ಕೇಂದ್ರದಲ್ಲಿ ನೀವೇನು ರಾಜಿ ಮೂಲಕ ರಾಜಿ ಮಾಡ್ಕೋಬೋದಾ ಅಥವಾ ಇವರಲ್ಲಿರುವ ಸಮಸ್ಯೆಯನ್ನು ಅಲ್ಲೇ ಇತ್ಯರ್ಥ ಮಾಡ್ಕೊಳ್ಬಾರ್ದಾ, ಇದರಲ್ಲಿ ಏನು ಮೀಡಿಯೇಷನ್ ಸೆಂಟ್ರಲ್ಲಿ ನೀವು ಭಾಗವಹಿಸಬೇಕಾದ್ರೆ ನೀವೇನು ಅರ್ಜಿ ಸಲ್ಲಿಸಿರ್ತೀರಾ ಅಲ್ಲಿ ನಮಗೆ ನ್ಯಾಯಾಲಯದಿಂದನೇ ಮೀಡಿಯೇಷನ್ ಸೆಂಟ್ರಿಗೆ ಹೋಗಿ ಅಂತೇಳಿ ಅವ್ರಿಗೆ ಒಂದು ಡೈರೆಕ್ಷನ್ ಕೊಟ್ಟು ಇಂಥ ದಿನ ಮಧ್ಯಸ್ಥಿಕೆ ಕೇಂದ್ರ ನೀವು ಹಾಜರಾಗಬೇಕು ಅಂದಾಗ ನಮಗೆ ಮಧ್ಯಸ್ಥಿಕೆ ಕೇಂದ್ರಕ್ಕೆ ನ್ಯಾಯಾಲಯದಿಂದಲೇ ನಮಗೆ ಅನುಮತಿ ಒಂದು ಈ ಥರ ಮಧ್ಯಸ್ಥಿಕೆ ಕೇಂದ್ರ ಇಂಥ ಕೇಸ್ ಇದೆ, ಈ ದಾಖಲೆಗಳನ್ನು ಪರಿಶೀಲಿಸಿ ಆ ಮಧ್ಯಸ್ಥಿಕೆ ಕೇಂದ್ರದಲ್ಲಿ ತೀರ್ಮಾನ ಆಗುತ್ತೆ ಅನ್ನೋದ್ರ ಬಗ್ಗೆ ನೀವು ಮಾಡಿಕೊಡಿ ಅಂತೇಳಿ ವರದಿಯನ್ನು ಸಲ್ಲಿಸಬೇಕು ಅಂತೇಳಿ ನ್ಯಾಯಾಲಯ ಒಂದು ನಮಗೊಂದು ಸೂಚನೆ ಕೊಡ್ತದೆ. ಅದೇ ರೀತಿ ನಾವು ಆ ತಾರೀಕಿನ ದಿನ ಅವರಿಬ್ಬರನ್ನ ಬರಮಾಡಿಕೊಂಡು, ಅವ್ರು ಹಾಜರಾಗಿರ್ತಾರೆ, ಅವ್ರನ್ನ ಬರಮಾಡಿಕೊಂಡು ಪ್ರತ್ಯೇಕವಾಗಿ ಮತ್ತು ಜಂಟಿಯಾಗಿ ವಿಚಾರಣೆ ಮಾಡಿ ಇಲ್ಲಿ ಬೇಗನೆ ಇತ್ಯರ್ಥ ಆಗೋದಕ್ಕೆ ಈ ಮಧ್ಯಸ್ಥಿಕೆ ಕೇಂದ್ರನ ನೀವು ಅಪ್ರೋಚ್ ಮಾಡಬೇಕಾಗ್ತದೆ. ನೀವು ಮೊದಲು ಏನಿದ್ರು ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸಿದ ನಂತರನೇ ಈ ಮೀಡಿಯೇಷನ್ ಪ್ರಕ್ರಿಯೆ ಶುರುವಾಗೋದು. ತುಂಬ ಒಳ್ಳೆ ಮಾಹಿತಿ ತಿಳಿಸ್ಕೊಟ್ರಿ ಅಂತಿದ್ದೀರಾ. ಇದ್ರ ಜೊತೆಗೆ ಮಹಿಳೆಯರಿಗಿರೋ ಕಾನೂನುಗಳ ಬಗ್ಗೆ ಇನ್ನೊಂದಷ್ಟು ಮಾಹಿತಿ ತಿಳಿಸ್ಕೊಡ್ತೀನಿ. ಹಂಗೇನೆ ಮಧ್ಯಸ್ಥಿಕೆ ಕೇಂದ್ರ ಇನ್ನೂ ಹೆಂಗೆ ಕೆಲಸ ಮಾಡುತ್ತೆ ಅನ್ನೋದ್ರ ಬಗ್ಗೆ ನಾನು ಒಂದಷ್ಟು ಮಾಹಿತಿ ಹೇಳ್ತೀನಿ ಅಂತ ನಮ್ಮ ಲಾಯರ್ಗಳು ಬಂದವ್ರೆ, ಅದೇನು ಅಂತ ನೋಡ್ಕೊಂಡು ಬರೋಣವಾ. ನನ್ನ ಹೆಸರು ಸುಮನ ಅಂತ ಅಂದ್ಬಿಟ್ಟು, ನಾನು ಮೈಸೂರಿನಲ್ಲಿ ಸುಮಾರು ಒಂದು 28 ವರ್ಷದಿಂದ ವಕೀಲ ವೃತ್ತಿ ಮಾಡ್ತಾ ಇದ್ದೀನಿ. ಆಸ್ತಿ ಸಮಾನತೆಯನ್ನು ನಾವು ಹೊಸದಾಗಿ ಕೊಂಡುಕೊಳ್ಳುವಂತಹ ಆಸ್ತಿಯಲ್ಲಿ ಗಂಡ ಹೆಂಡತಿ ತಂದೆ ತಾಯಿ ಸಹೋದರ ಸಹೋದರಿಯರ ಎಲ್ಲರ ಹೆಸರನ್ನು ಈ ಪಹಣಿಯಲ್ಲಿ ತರುವಂತಹ ವ್ಯವಸ್ಥೆಯನ್ನು ಮಾಡಬೇಕು. ಆದರೆ ಕಾನೂನಿನಲ್ಲಿ ಈಗಾಗಲೇ ತಂದೆ ಸತ್ತ ಕೂಡಲೇ ಹೆಣ್ಣು ಮಕ್ಕಳಿಗೂ ಸಮಾನ ಭಾಗವನ್ನು ಕೊಡುವಂತಹದ್ದು, ತಂದೆ ಬದುಕಿದ್ದಾಗಲೇ ವಿಭಾಗಕ್ಕೆ ಹೋದಂಥ ಸಂದರ್ಭದಲ್ಲಿ ಹಿಂದೂ ಕಾಯ್ದೆಯಲ್ಲಿ ಬರುವಂಥದ್ದು ನೋಡ್ತೀವಿ. ಮುಸಲ್ಮಾನರ ಕಾಯ್ದೆಯಲ್ಲಿ ತಂದೆಯ ಮರಣಾನಂತರ ಏನು ಭಾಗವನ್ನು ನಾವು ನೋಡ್ತಾ ಇದ್ದೀವಿ ಹೆಣ್ಣು ಮಕ್ಕಳಿಗೆ ಬರ್ತಿರುವಂಥದ್ದು, ಅರ್ಧದಿಂದ ಅದು ಸಂಪೂರ್ಣವಾಗಿ ಸಮಾನತೆಯತ್ತ ಹೋಗಬೇಕು. ಕ್ರೈಸ್ತ ಹೆಣ್ಣು ಮಕ್ಕಳು ಸಹ ಬಹಳಷ್ಟು ಅಸಮಾನತೆಯನ್ನು ಇದನ್ನು ಆಸ್ತಿಯ ವಿಚಾರದಲ್ಲಿ ಹೊಂದಿದರೆ ಸಮಾನವಾದಂಥ ತಿದ್ದುಪಡಿಗಳಾಗಬೇಕಾಗಿದೆ. ಗ್ರಾಮೀಣ ಪ್ರದೇಶದಲ್ಲಿ ಇವತ್ತಿನ ದಿನ ನಾವು ಉತ್ಪತ್ತಿ ಎನ್ನುವಂಥದ್ದು ಹೈನುಗಾರಿಕೆ ಆಗಿರಬಹುದು ಅಥವಾ ಒಂದು ಜಮೀನಿಂದ ಬರುವಂತಹ ಉತ್ಪತ್ತಿ ಏನಿದೆ ಅದನ್ನು ಯಾವುದೇ ಒಂದು ಈಗ ಕಬ್ಬಿನಂತಹ ವಿಚಾರದಲ್ಲಿ ಕಬ್ಬನ್ನು ಸಕ್ಕರೆ ಕಾರ್ಖಾನೆಗೆ ಹಾಕುವಂತಹದ್ದಾಗಿರ್ಬೋದು, ಭತ್ತವನ್ನು ಇದಕ್ಕೆ ಹಾಕುವಂತಹದ್ದಾಗಿರ್ಬೋದು, ಮಾರುವಂತಹ ವಿಚಾರ ಆಗಿರ್ಬೋದು, ತರಕಾರಿಗಳನ್ನು ತೋಟಗಾರಿಕೆಗೆ ಕೊಡುವಂತಹದ್ದಾಗಿರ್ಬೋದು, ಹೈನುಗಾರಿಕೆಯನ್ನು ಹಸು ಹಾಲಿನ ಸಂಗ್ರಹಣೆದೆ ಅಂತ ವಿಚಾರದಲ್ಲಿ ಆಗಿರ್ಬೋದು, ಈ ಎಲ್ಲ ಒಂದು ಹಣದ ರೂಪದಲ್ಲಿ ತೆಗೆದುಕೊಳ್ಳುವಂತಹದನ್ನು ಸಮಾನವಾಗಿ ಪತಿ ಪತ್ನಿಯರ ಇಬ್ಬರ ಹೆಸರಿನಲ್ಲೂ ಕೊಡ್ತಾ ಹೋದಂತೆ ಆಗ ಅಂದರೆ ಆ ಆದಾಯದ ಮೇಲೆ ಸಮಾನ ಹಕ್ಕನ್ನು ಇಬ್ಬರಿಗೂ ಕೊಡಬೇಕು. ಇಂತಹ ಒಂದು ಬದಲಾವಣೆಯ ನಿಟ್ಟಿನಲ್ಲಿ ಸಾಗ್ತಾ ಇದ್ದೀವಿ. ಯಾಕೆಂದರೆ ಹೈನುಗಾರಿಕೆಯಲ್ಲಿ ಇವತ್ತಿನ ದಿನ ಒಂದು ಹಾಲಿನ ಉತ್ಪಾದನೆಯಲ್ಲಿ ಅಲ್ಲಿ ಹೆಣ್ಣು ಮಕ್ಕಳಿಗೆ ಒಂದು ಪ್ರಾಶಸ್ತ್ಯವನ್ನು ಕೊಟ್ಟು ಹೆಣ್ಣು ಮಕ್ಕಳ ಕೈಯಲ್ಲೇ ಅದನ್ನು ಆದಾಯವನ್ನು ಬರುವಂತೆ ಮಾಡಿರುವಂತಹ ಪಾಲಿಸಿ ಮ್ಯಾಟ್ರಸ್ಗಳು ಏನಿದೆ ಅದು ಈ ಬೆಳೆಯಂತಹ ವಿಚಾರದಲ್ಲೂ ಆಗಬೇಕಾಗಿದೆ. ಹಾಗಾದಂಥ ಸಂದರ್ಭದಲ್ಲಿ ಆ ಹೆಣ್ಣು ಮಕ್ಕಳಿಗೆ ಒಂದು ಒಂದು ಧೈರ್ಯ, ಒಂದು ಆ ಹಣ ತನ್ನ ಹಕ್ಕು ಸಹ ಅನ್ನುವಂತಹದ್ದು, ಖಾತೆಯನ್ನು ಸಮಾನವಾಗಿ ಇಬ್ಬರ ಹೆಸರಿನಲ್ಲಿ ತೆರೆಯುವಂತಹದ್ದು, ಖಾತೆಯನ್ನು ಇಬ್ಬರೂ ಜಂಟಿಯಾಗಿ
ಹ್ಯಾಂಡಲ್ ಮಾಡೋಂಥದ್ದು, ಅಂದರೆ ನಿಯಂತ್ರಿಸುವಂಥದ್ದು. ಈಗ ಏನು ಬಡ ಹೆಣ್ಣು ಮಕ್ಕಳಿಗಾಗಿ, ಬಡವರಿಗಾಗಿ ಅಂತ ಅಂದ್ಬಿಟ್ಟು ಆಶ್ರಯ ಮನೆಗಳು ಅಥವಾ ಒಂದು ಒಂದು ಸುಲಭ ಶೌಚಾಲಯ ಎಲ್ಲ ಮಾಡ್ತಾ ಇದೆ. ಇವೆಲ್ಲವೂ ಸಹ ಇವಾಗ ಗಂಡ ಹೆಂಡತಿ ಇಬ್ಬರ ಹೆಸರಿನಲ್ಲೂ ಕೊಡ್ತಾ ಇರೋದ್ರಿಂದ ಅಷ್ಟು ಸುಲಭವಾಗಿ ಒಂದೇ ವರ್ಗ ಅದನ್ನು ತನ್ನ ಹೆಸರಿನಲ್ಲಿ ತೆಗೆದುಕೊಂಡು ಮಾಲೀಕತ್ವವನ್ನು ಸಾಧಿಸೋದಕ್ಕೆ ಆಗ್ತಾ ಇಲ್ಲ. ಈ ಒಂದು ಪಾಲಿಸಿ ಮ್ಯಾಟರ್ಗಳು ಸಾಮಾಜಿಕ ಒಂದು ಅಭಿವೃದ್ಧಿಗಾಗಿ ಮಾಡ್ಕೊಂಡು ಹೋಗ್ತಾ ಇದೆಯಲ್ಲ, ಇದನ್ನು ಹೆಚ್ಚಿನ ಮಟ್ಟದಲ್ಲಿ ಮಾಡಬೇಕು ಮತ್ತು ತಳಹಂತದವರೆಗೂ ತಲುಪುವ ಮಟ್ಟಿಗೆ ಅದರ ಜಾರಿಗೊಳಿಸಬೇಕು. ನಾನು ನಾರಾಯಣಗೌಡ ಅಂತೇಳಿ, ನಾನು ವಕೀಲ ವೃತ್ತಿಯನ್ನು ಮಾಡ್ತಾಯಿದ್ದೀನಿ. ಈ ಮಧ್ಯಸ್ಥಿಕೆ ಕೇಂದ್ರ ಸುಮಾರು ಈಗ 10 ವರ್ಷಗಳಿಂದಲೂ ಚಾಲ್ತಿಯಲ್ಲಿದೆ. ಈ ಮಧ್ಯಸ್ಥಿಕೆ ಕೇಂದ್ರದಲ್ಲಿ ನಿಷ್ಪಕ್ಷಪಾತವಾಗಿ ಎರಡೂ ಪಕ್ಷಧಾರರಿಗೂ ಏನು ಸಮಸ್ಯೆಗಳು, ಯಾವುದೇ ಥರವಾದ ಸಮಸ್ಯೆಗಳಿದ್ದರೂ ಅವುಗಳನ್ನು ಇತ್ಯರ್ಥಪಡಿಸೋದಕ್ಕೆ ನ್ಯಾಯಾಲಯದಿಂದ ಏನು ನಮಗೆ ಪರಿಹಾರಕ್ಕೋಸ್ಕರ ನಮಗೆ ರೆಫರ್ ಮಾಡ್ತಾರೆ, ಆ ರೆಫರ್ ಮಾಡಿದ ಕೇಸುಗಳನ್ನು ನಾವು ಇಬ್ಬರೂ ಪಕ್ಷಿದಾರರನ್ನು ಪ್ರತ್ಯೇಕವಾಗಿ ಮತ್ತು ಜಂಟಿಯಾಗಿ ಕೂಡಿಸಿ ಅವರ ಪರಿಹಾರಗಳನ್ನು, ಅವರು ಏನಕ್ಕೋಸ್ಕರ ಅರ್ಜಿ ಹಾಕಿದ್ದಾರೆ ಮತ್ತು ಏನು ತೊಂದರೆ ಇದೆ ಅನ್ನೋದ್ರ ಬಗ್ಗೆ ಕಾನೂನಿನ ಅರಿವನ್ನು ತಿಳಿಸಿ ಸಣ್ಣ ಪುಟ್ಟ ಪರಿಹಾರಗಳನ್ನು ಅವ್ರ ನಡುವೆ ಇತ್ಯರ್ಥ ಆಗೋ ರೀತಿಯಲ್ಲಿ ಯಾವುದಾದ್ರೂ ಇದ್ದರೆ ಅಂಥವುಗಳನ್ನು ನಾವು ಪರಿಹರಿಸಿಕೊಡೋ ದೃಷ್ಟಿಯಿಂದ ನಾವು ಈ ಮಧ್ಯಸ್ಥಿಕೆ ಕೇಂದ್ರನ ನಡೆಸ್ಕೊಂಬರ್ತಾ ಇದ್ದೀವಿ. ಇದರಲ್ಲಿ ನಾವು ಈ ಮಧ್ಯಸ್ಥಿಕೆ ಕೇಂದ್ರ ತೀರ್ಮಾನ ಆಗದೆ ಹೋದಾಗ ನಾವು ವರದಿಯನ್ನು ಕೊಟ್ಟಾಗ ಕೇಸ್ನಲ್ಲಿ ಏನು ಕಾನೂನು ಪ್ರಕಾರ ವಿಚಾರಣೆ ಮಾಡ್ತಾರೋ ಆ ವಿಚಾರಣೆ ಮಾಡಿ ಅವರು ಪರಿಹಾರಗಳನ್ನು ಪಡ್ಕೋಬೋದು. ಅದೇ ರೀತಿ ಈ ಮಧ್ಯಸ್ಥಿಕೆ ಕೇಂದ್ರದಲ್ಲಿ ನಾವು ಏನು ಇಲ್ಲಿ ಕೇಸ್ ವಿಚಾರವಾಗಿ ತಿಳ್ಕೊಂಡಿರ್ತೀವಿ, ಇದ್ರ ಬಗ್ಗೆ ನಾವು ಬಂದು ಯಾರ ಪರರೂ ಸಹ ಕೋರ್ಟ್ನಲ್ಲಿ ಸಾಕ್ಷಿ ಹೇಳೋಕ್ಕೆ ಅವಕಾಶ ಇಲ್ಲ. ನಾವು ಸಾಕ್ಷಿನೂ ಹೇಳೋದಕ್ಕೆ ನಮ್ಮ ಕಾನೂನಿನಲ್ಲಿ ಅವಕಾಶ ಇಲ್ಲ. ಈ ಮಧ್ಯಸ್ಥಿಕೆ ಏನಂದರೆ ತ್ವರಿತವಾಗಿ ಇಬ್ಬರ ಪಾರ್ಟಿಗಳ ನಡುವೆ ಇರತಕ್ಕಂಥ ಈ ಸಮಸ್ಯೆಗಳನ್ನು ಪರಿಹರಿಸೋದಕ್ಕೋಸ್ಕರ ಈ ಮಧ್ಯಸ್ಥಿಕೆ ಕೇಂದ್ರ ಕೆಲಸ ಮಾಡ್ತಾ ಇದೆ. ತುಂಬ ಉಪಯೋಗ ಆಗೋ ಮಾಹಿತಿನೇ ಕೊಟ್ರಿ ಅಂತಿದ್ದೀರಾ. ಇದೇ ಖುಷಿಲಿ ನಾನು ಒಂದು ಪದ ಆಡ್ತೀನಿ ಅಂತ ನಮ್ಮ ಕಮಲ ಮಕ್ಕ ಬಂದದೆ, ನೋಡ್ಕೊಂಡು ಬರೋಣವಾ? ನನ್ನ ಹೆಸರು ಕಮಲ ಅಂತ, ನಾನು ಹುಟ್ಟೂರು ಮಸಳ್ಳಿ. ನಾನು ಮಸಳ್ಳಿಲಿ ಅಂಗನವಾಡಿ ಕಾರ್ಯಕರ್ತಿಯಾಗಿ 18 ವರ್ಷ ಕೆಲಸ ಮಾಡಿದ್ದೀನಿ. ಇವಾಗ ಬಿ ಮಟ್ಕೇರಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಬೆಂಕಿ ಪಟ್ಟಣದಿಂದ ಒಂಕಿ ಬಳೆಯ ತಂದು ನಮ್ಮ ನಡಲ್ಲಿ ಬಳೆ ಇಲ್ಲ, ನಮ್ಮ ನಡಲ್ಲಿ ಬಳೆ ಇಲ್ಲ. ಬಳೆಗಾರ ಸಾರಿಕೊಂಡೋಗೋ ತವರಿಗೆ, ಸಾರಿಕೊಂಡೋಗೋ ತವರಿಗೆ. ಬಾಣತ್ತಿ ಮನೆ ಮುಂದೆ ಬಾಳೆಯ ಚಪ್ರ ಉಡಿ ಬಾಗಿ ಬರಯ್ಯ ಬಳೆಗಾರ, ಬಾಗಿ ಬರಯ್ಯ ಬಳೆಗಾರ. ನೀನು ಬಾಣತ್ತಿ ಬಳವ ತೊಡುಬಾರೋ, ಬಾಣತ್ತಿ ಬಳವ ತೊಡುಬಾರೋ. ಬೆಂಕಿ ಪಟ್ಟಣದಿಂದ ಒಂಕಿ ಬಳೆಯ ತಂದು ನಮ್ಮ ನಡಲ್ಲಿ ಬಳೆ ಇಲ್ಲ, ನಮ್ಮ ನಡಲ್ಲಿ ಬಳೆ ಇಲ್ಲ. ಬಳೆಗಾರ ಸಾರಿಕೊಂಡೋಗೋ ತವರಿಗೆ, ಸಾರಿಕೊಂಡೋಗೋ ತವರಿಗೆ. ಮುತ್ತೈದೆ ಮನೆ ಮುಂದ ಮುತ್ತಿನ ಚಪ್ರ ಉಡಿ ಮತ್ತೆ ಬರಯ್ಯ ಬಳೆಗಾರ, ಮತ್ತೆ ಬರಯ್ಯ ಬಳೆಗಾರ. ನೀನು ಮುತ್ತೈದೆ ಬಳವ ತೊಡುಬಾರೋ, ಮುತ್ತೈದೆ ಬಳವ ತೊಡುಬಾರೋ. ಬೆಂಕಿ ಪಟ್ಟಣದಿಂದ ಒಂಕಿ ಬಳೆಯ ತಂದು ನಮ್ಮ ನಡಲ್ಲಿ ಬಳೆ ಇಲ್ಲ, ನಮ್ಮ ನಡಲ್ಲಿ ಬಳೆ ಇಲ್ಲ. ಬಳೆಗಾರ ಸಾರಿಕೊಂಡೋಗೋ ತವರಿಗೆ, ಸಾರಿಕೊಂಡೋಗೋ ತವರಿಗೆ. ಪದ ಚೆನ್ನಾಗಿತ್ತು ಅಂತಂದ್ರ, ಇದ್ರ ಜೊತೆಗೆ ಕಳೆದ ತಿಂಗಳು ಐಟಿ ಫಾರ್ ಚೇಂಜ್ ಪ್ರಕ್ರಿಯೆ ತಂಡದವರು ಏನೆಲ್ಲ ಕೆಲಸ ಮಾಡೋರೆ ಅಂತ ನೋಡ್ಕೊಂಡು ಬರೋಣವಾ? HD ಕೋಟೆ ತಾಲೂಕಿನ ನಮ್ಮ ಮಾಹಿತಿ ಕೇಂದ್ರದ ವತಿಯಿಂದ ಸಂಘಗಳಿಗೆ ಕಾನೂನು ಅರಿವು ಕಾರ್ಯಕ್ರಮವನ್ನು ಆಯೋಜಿಸಿ ಮಾಹಿತಿಯನ್ನು ಹಂಚಲಾಯಿತು. HD ಕೋಟೆ ನಮ್ಮ ಮಾಹಿತಿ ಕೇಂದ್ರ ಮತ್ತು ಪ್ರೇರಣಾ ಸಂಸ್ಥೆಯ ಸಹಯೋಗದೊಂದಿಗೆ ಚಾಕಳ್ಳಿಯಲ್ಲಿ ಮಹಿಳೆಯರಿಗೆ ಆರೋಗ್ಯ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. ಹಾಗೆ ಮೊತ್ತ ಗ್ರಾಮದಲ್ಲಿ ತಾಯಂದಿರ ಸಭೆಗೆ ಭಾಗವಹಿಸಿ ಆರೋಗ್ಯಕ್ಕೆ ಸಂಬಂಧಿಸಿದ ವಿಡಿಯೋ ತೋರಿಸಲಾಯಿತು. ಹಾಗೆಯೇ ಜಕ್ಕಳ್ಳಿ ಮತ್ತು ನಾಗನಹಳ್ಳಿ ಕಿಶೋರಿಯರಿಗೆ ಹದಿಹರೆಯದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿ, ಜೊತೆಗೆ ಲಿಂಗತಾರತಮ್ಯದ ಬಗ್ಗೆ ಫೋಟೋ ತೆಗೆಯುವ ಮೂಲಕ ಡಿಜಿಟಲ್ ಸ್ಟೋರಿ ಮಾಡುವುದರ ಬಗ್ಗೆ ತರಬೇತಿ ನೀಡಲಾಯಿತು. ಕಾಳಿಉಂಡಿ ನಮ್ಮ ಮಾಹಿತಿ ಕೇಂದ್ರದ ವತಿಯಿಂದ ಶಾಲೆಯ STMC ಮೀಟಿಂಗ್ನಲ್ಲಿ ಭಾಗವಹಿಸಿ ಶಾಲಾ ಮಕ್ಕಳಿಗೆ ಕಂಪ್ಯೂಟರ್ ತರಬೇತಿ ಕೊಡುವುದರ ಬಗ್ಗೆ ಚರ್ಚಿಸಲಾಯಿತು. ಜೊತೆಗೆ ನಾಗನಹಳ್ಳಿ ತುಂಬಸೋಗೆ ಕಾಳಿಉಂಡಿ ಗ್ರಾಮದಲ್ಲಿ ಶಾಲೆಯ ಸ್ವತಂತ್ರ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ನಮ್ಮ ಮಾಹಿತಿ ಕೇಂದ್ರದ ಸಖಿಯರು ಹಾಗೂ ಪ್ರಕ್ರಿಯೆ ತಂಡದವರು ಭಾಗವಹಿಸಿದರು.
ಅತಿ ಉಪ್ಪೆ ನಮ್ಮ ಮಾಹಿತಿ ಕೇಂದ್ರದ ವತಿಯಿಂದ ಶಾಲೆಯ SDMC ಮೀಟಿಂಗ್ ಮತ್ತು ಜಂತುಹುಳ ನಿರ್ವಹಣಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಕ್ಕಳಿಗೆ ವಿಡಿಯೋ ತೋರಿಸಲಾಯಿತು. ಮುಳ್ಳೂರು ನಮ್ಮ ಮಾಹಿತಿ ಕೇಂದ್ರದ ವತಿಯಿಂದ ಚಿಕ್ಕಡಗನಹಳ್ಳಿಯಲ್ಲಿ ಮಹಿಳಾ ಗ್ರಾಮ ಸಭೆಯನ್ನು ಏರ್ಪಡಿಸಿ ಪಂಚಾಯಿತಿ ಅಧಿಕಾರಿಗಳೊಂದಿಗೆ ಮಹಿಳೆಯರು ತಮ್ಮ ಸಮಸ್ಯೆಗಳ ಬಗ್ಗೆ ಚರ್ಚಿಸಿದರು. ಹಾಗೆಯೇ ಉಂಡುವಾಡಿಯಲ್ಲಿ ಡಾಕ್ಟರ್ ವೇದಾರ್ ಅವರಿಂದ ಕಿಶೋರಿಯರು ಮತ್ತು ಮಹಿಳೆಯರಿಗೆ ಇರುವ ಸಮಸ್ಯೆಗಳ ಬಗ್ಗೆ ಅರಿವು ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಈ ಸಲ ನೋಡಿಸಕ್ಕಿನಲ್ಲಿ ತುಂಬಾ ಮಾಹಿತಿ ಸಿಕ್ತು ಅಂತ ಹೇಳ್ತಿದ್ದೀರಾ. ಈ ತರ ಮಾಹಿತಿಗಳನ್ನ ನೀವು ತಿಳ್ಕೊಂಡು ನಿಮ್ಮ ಅಕ್ಕಪಕ್ಕದವರಿಗೂ ತಿಳಿಸಿ ಅಂತ ಹೇಳ್ತಾ ಈ ತಿಂಗಳು ನೋಡಿಸಕ್ಕೆ ಕಾರ್ಯಕ್ರಮ ಮುಗಿಸ್ತಾವಳೆ. ಮುಂದಿನ ತಿಂಗಳು ಹೊಸ ಮಾಹಿತಿ ಜೊತೆಗೆ ಮತ್ತೆ ಬರ್ತಾಳೆ. ಅಲ್ಲಿವರೆಗೂ ನಮಸ್ಕಾರ ಕಣ್ರಕ್ಕ. ಮಾರ್ಗದರ್ಶನ ಚಿನ್ಮಯಿ ಅರಕಲಿ, ಅನುಪಮಾ ಸುರೇಶ್. ನಿರ್ದೇಶನ ಮತ್ತು ಸಂಕಲನ ಪ್ರಕ್ರಿಯೆ ತಂಡ. ನಮ್ಮೊಂದಿಗೆ ವೆಂಕಟಪ್ಪ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹುಣಸೂರು. ನಾರಾಯಣ್ ಗೌಡ, ವಕೀಲರು HD Kote. ಸುಮನ, ವಕೀಲರು ಮೈಸೂರು. ಕಮಲ, ಅಂಗನವಾಡಿ ಕಾರ್ಯಕರ್ತೆ ಬಿ.ಮಟ್ಕೆರೆ. ಎಲ್ಲ ನಮ್ಮ ಮಾಹಿತಿ ಕೇಂದ್ರಗಳು ಹಾಗೂ ಜಕ್ಕಳ್ಳಿ ಮತ್ತು ನಾಗನಹಳ್ಳಿ ಗ್ರಾಮದಲ್ಲಿ ತರಬೇತಿ ಪಡೆಯುತ್ತಿರುವ ಕಿಶೋರಿಯರು. ಧನ್ಯವಾದಗಳು.